ಆಯ್ತು ಅಂತ ಕೇಸ್ ಮಾಡ ದಂಗೆ ಇಡೀ ಭಾರತವನ್ನು ವ್ಯಾಪಿಸಿರಲಿಲ್ಲ. ಈ ದಂಗೆ ಆಗಿರ್ತಲ್ಲ ಪೂರ ಭಾರತವನ್ನು ಏನಾಗಿತ್ತು ಹಾಡ್ಕೊಂಡಿಲ್ಲ ಅಂದ್ರ ಕೆಲವು ಪ್ರದೇಶಗಳು ಎಷ್ಟೇ ಸೀಮಿತವಾಗಿತ್ತು ಈ ದಂಗೆ. ಮತ್ತ ಅದೇ ರೀತಿ ಯೋಜಿತ ಹೋರಾಟವಾಗಿರಲಿಲ್ಲ, ಯೋಜಿತ ಹೋರಾಟ ಅವರಿಗೆ ಒಂದು ಪ್ಲಾನ್ ಇರಲಿಲ್ಲ ನಾವು ಹೆಂಗ್ ಹೋರಾಟ ಮಾಡ್ಬೇಕು ಮತ್ತ ಯಾತ್ರ ಈಗ ಯಾತ್ರ ಆಳ್ವಿಕೆ ಮಾಡ್ಬೇಕು ಯಾತ್ರ ಆಕ್ರಮಣ ಮಾಡ್ಬೇಕು ಅಂತ ಪ್ಲಾನ್ ಪ್ಲಾನ್ ಇದ್ದ. ಮತ್ತ ಅವರಿಗೆ ಭಾರತೀಯ ಸೈನಿಕರಲ್ಲಿ ಒಗ್ಗಟ್ಟಿಲ್ಲ ಮತ್ತು ವಿಶೇಷವಾಗಿ ಅವರಂತೆ ಒಗ್ಗಟ್ಟನ್ನು ಇದ್ದಿಲ್ಲ. ಮತ್ತು ಅದೇ ರೀತಿಯಾಗಿ ಸೂಕ್ತ ಮಾರ್ಗದರ್ಶನ ಮತ್ತು ಸಂಘಟನೆ ಕೊರತೆ ಇತ್ತು. ಅಂದ್ರೆ ಅವ್ರಿಗೆ ಗೈಡ್ ಮಾಡಕ್ಕೆ ಯಾರು ಇದ್ದಿಲ್ಲ ಅಂತಂದ್ರೆ ಒಬ್ಬ ನಾಯಕನ ಕೊರತೆ ಇತ್ತು ಮತ್ತು ಸಂಘಟನೆ ಅಂದ್ರೆ ಒಂದು ಗುಂಪಿನ ಕೊರತೆ ಇತ್ತು. ಅದೇ ರೀತಿಯಾಗಿ ತರಬೇತಿ ಮತ್ತು ತಂತ್ರಗಾರಿಕೆಯಾಗಿ ಶಿಸ್ತಿನ ಕೊರತೆ ಇತ್ತು. ತರಬೇತಿ ಮತ್ತು ಅವರಿಗೆ ಈಗ ನೋಡಿ ತರಬೇತಿ ಅಂದ್ರೆ ಈ ಏನಾದರೂ ಈಗ ಅವ್ರಿಗೆ ತರಬೇತಿ ಕೊಡೋದ್ರೆ ನಾವು ಹೋಗಿದಲ್ಲೇ ಪರೇಡ್ ಮಾಡೋದ್ರೆ ಮಾಡ್ತಾರಲ್ಲ ಈಗ ಅದೇ ರೀತಿ ಅವ್ರ ತರಬೇತಿ ಮತ್ತು ತಂತ್ರಗಾರಿಕೆ ಅಂದ್ರೆ ಅವ್ರಿಗೆ ಟೆಕ್ನಿಕ್ಸ್ ಗೊತ್ತಿಲ್ಲ. ನಾವು ಯಾವ ರೀತಿಯಾಗಿ ನಾವು ಆಳ್ವಿಕೆ ಮಾಡ್ಬೇಕು ಯಾವ ತರ ಅವ್ರಿಗೆ ಆಕ್ರಮಣ ಮಾಡ್ಬೇಕು ಯಾವ ಪ್ರದೇಶ ಮತ್ತು ನಾವು ಯಾವ ತರ ಈಗ ಒಂದು ಭೂಮಿನ ವಶಪಡಿಸ್ಕೊಂಡ್ರಿ ಅಂದ್ರ ನಾವು ಯಾವ ತರ ಅದನ್ನ ರಕ್ಷಿಸ್ಕೊಳ್ಬೇಕಂತ ವಿಷಯ ಅವ್ರಿಗೆ ತಂತ್ರಗಾರಿಕೆ ಗೊತ್ತಿಲ್ಲ. ಮತ್ತು ಅದೇ ರೀತಿಯಾಗಿ ಶಿಸ್ತಿನ ಕೊರತೆ ಇತ್ತು, ಅವ್ರ ಹತ್ರ ಡಿಸಿಪ್ಲಿನ್ ಇದ್ದಿಲ್ಲ. ಮತ್ತು ಅದೇ ರೀತಿಯಾಗಿ ದೇಶೀಯ ರಾಜರು ಬ್ರಿಟಿಷರಿಗೆ ಇಷ್ಟೇ ತೋರಿಸಿದ್ರು. ಈಗ ಈಗ ದೇಶೀಯ ರಾಜರು ಏನ್ ಮಾಡ್ತಾರೆ ಅಂದ್ರೆ ಬ್ರಿಟಿಷರಿಗೆ ಇಷ್ಟೇ ತೋರಿಸ್ತಾರೆ. ಅಂದ್ರೆ ಈಗ ಬ್ರಿಟಿಷರ್ಸ್ ನಮ್ಗೆ ಏನಾದ್ರೂ ಸಿಗ್ಬೋದು ಅಂತ ಕೇಸಿ ಅವ್ರು ಏನ್ ಮಾಡ್ತಾರೆ ಬ್ರಿಟಿಷರಿಗೆ ನಿಷ್ಠೆಯನ್ನು ತೋರಿಸ್ತಾರೆ. ಮತ್ತೆ ಅದೇ ರೀತಿಯಾಗಿ ದಂಗೆ ಮತ್ತು ಲೂಟಿಯ ಮೂಲಕ ಸಿಪಾಯಿಗಳು ಜನರ ವಿಶ್ವಾಸವನ್ನು ಕಳೆದುಕೊಂಡರು. ಈಗ ದಂಗೆ ಏನಂತ ದಂಗೆ ಇದಾಗಿರ್ತಲ್ಲ ಈಗ ಈಗ ಒಂದು ಉದಾಹರಣೆ ಕಾನ್ಪುರ್ನ ವಶಪಡಿಸ್ಕೊಂಡಿರ್ತಾರೆ. ಕಾನ್ಪುರ್ನ ಪ್ರದೇಶ ಮಾರ್ಗದರ್ಶನ ಕೊಡ್ಲಿಲ್ಲ, ತರಬೇತಿ ಕೊಡ್ಲಿಲ್ಲ, ಅಲ್ಲಿ ಒಂದು ಸಂಘಟನೆ ಕೊರತೆನೂ ಇತ್ತು ನಮ್ಮ ಭಾರತೀಯರಲ್ಲಿ. ಆಮೇಲೆ ದೇಶೀಯ ಸಂಸ್ಥಾನಗಳು ಬ್ರಿಟಿಷರಿಗೆ ನಿಷ್ಠೆ ತೋರಿದರು. ಇದು ಮೇನ್ ಪಾಯಿಂಟ್ ಬರುತ್ತೆ ಇಲ್ಲಿ. ಸಾಕ ಸೈನ್ಯ ಪದ್ಧತಿ, ಸಾಕ ಸೈನ್ಯ ಪದ್ಧತಿಯನ್ನು ಯಾರು ಕರೀತಾರೆ? ಲಾರ್ಡ್ ವೆಲ್ಲೆಸ್ಲಿ. ಯಾರು? ಲಾರ್ಡ್ ವೆಲ್ಲೆಸ್ಲಿ ಒಂದು ಸಾಕ ಸೈನ್ಯ ಪದ್ಧತಿಯನ್ನ ಮೈಸೂರು ಸಂಸ್ಥಾನ, ಹೈದರಾಬಾದ್ ಸಂಸ್ಥಾನ ಮತ್ತು ಜುನಾಡ್ ಸಂಸ್ಥಾನ ಅಂತ ಹೇಳಿ ಈ ಮೂರು ಸಂಸ್ಥಾನಗಳು ಏನ್ ಮಾಡ್ತಾವ ಒಪ್ಕೋತಾವ. ಅಂದ್ರೆ ಬ್ರಿಟಿಷರಿಗೆ ಅವ್ರು ಒಪ್ಕೊಂಡಂಗ ಈಗ ಇಲ್ಲೊಬ್ಬ ಕೆಲಸ ನಾ ಹೇಳಿ ಕೆಲಸ ಮಾಡ್ತಂದ್ರೆ ನನ್ನ ನಡೆದಂತಾಗಂತ ಅರ್ಥ. ಹಂಗ ಬ್ರಿಟಿಷರ್ ಕೆಳಗರ ಅಂತ ಅರ್ಥ. ಅಂದ್ರೆ ಭಾರತೀಯರಲ್ಲಿ ಯಾವ್ದೇ ರೀತಿಯ ಒಂದು ನಿಷ್ಠೆ ಇರಲಿಲ್ಲ. ಅವರು ಬ್ರಿಟಿಷರ್ ಸಿ ಟು ಸಿ ಎನ್ ಎಚ್